ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಕಳೆದ ಹಲವು ವರ್ಷಗಳಿಂದ ಆಗುತ್ತಿರುವಂತ ಒಂದು ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳಬಹುದು. ಕನ್ಸಲ್ಟೆನ್ಸಿ ಅವರು ಜಾಬ್ ಕೊಡ್ತೀನಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಿದ್ದಾರೆ. ಅದು 1000 ಕೊಡಿ, ಒಂದು ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ತೀನಿ ನಿಮ್ಗೆ ಡೈರೆಕ್ಟ್ ಜಾಬ್ ಆಗುತ್ತೆ, 2000 ಕೊಡಿ ಹಂಗೆ ಹಿಂಗೆ ಅಂತ ಹೇಳಿ ಕನ್ಸಲ್ಟೆನ್ಸಿ ಅವರ ಹೆಸರಲ್ಲಿ, ಈ ಕನ್ಸಲ್ಟೆನ್ಸಿ ಅನ್ನೋ ಫೇಕ್ ಹೆಸರಲ್ಲಿ ಹಣ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಜಾಬ್ ಕೊಡ್ತೀನಿ ಅನ್ನೋ ಹೆಸರಲ್ಲಿ ಹಣ ಮಾಡ್ತಿದ್ದಾರೆ. ಏನಾಗಿದೆ ಇವಾಗ ಇಡೀ ರಾಜ್ಯದಲ್ಲಿ ನಮ್ದು ಇದೊಂದು ದೊಡ್ಡ ಸ್ಕ್ಯಾಮ್ ಆಗೋಗಿದೆ. ಯಾವ್ದೋ ಚಿಕ್ಕ ಪುಟ್ಟ ಕಂಪನಿಗಳೆಲ್ಲ ಇಟ್ಕೊಂಡು 100-200 ಜನ ಇಂಟರ್ವ್ಯೂ ಕರೀತಾರೆ, ಬನ್ನಿ 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 ಅಂತ. ಒಬ್ಬರಿಗೂ ಜಾಬ್ ಆಗಿಲ್ಲ ಇಲ್ಲಿ ತನಕ. 100-1000 ರೂಪಾಯಿ ತಗೊಂಡು ಅಷ್ಟು ಸ್ಕ್ಯಾಮ್ ಮಾಡ್ತಿದ್ದಾರೆ. ಇದೇನಾಗ್ತಾ ಉಂಟು, ನೌಕರಿ.com ಅಲ್ಲಿ ಈ ಸ್ಕ್ಯಾಮ್ ನಡೀತಾ ಇರೋ ಸ್ಟಾರ್ಟ್ ಆಗಿರೋದು. ಯಾಕಂತ ಹೇಳಿದ್ರೆ ಅದರಿಂದ ಎಚ್ಆರ್ ಗಳು ನೋಡಿ ಫೋನ್ ಮಾಡ್ತಿದ್ದಾರೆ ಈ ಸ್ಟೂಡೆಂಟ್ಸ್ ಗಳಿಗೆ. ಫೋನ್ ಮಾಡಿ ನಿಮ್ಗೆ ಜಾಬ್ ಕೊಡ್ತೀನಿ ಬನ್ನಿ, ಬರೋವಾಗ ಫ್ರೀ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಇಂಟರ್ವ್ಯೂ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಈ ತರ ಹಣ ಕೊಟ್ರೆ ಇಷ್ಟು ಕ್ವಶನ್ಸ್ ಇರುತ್ತೆ, ಈ ತರ ಹಣ ಜಾಸ್ತಿ ಕೊಟ್ರೆ ಸ್ವಲ್ಪ ಕಡಿಮೆ ಕ್ವಶನ್ಸ್ ಇರುತ್ತೆ, ಡೈರೆಕ್ಟ್ ನೀವು ಪಾಸ್ ಆಗ್ತೀರಾ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಿದ್ದಾರೆ. ಇದೇ ತರ ರಾಜ್ಯದಲ್ಲಿ ಎಲ್ಲಾ ಕಡೆ ಆಗ್ತಾ ಉಂಟು ಇಂಥ ಒಂದು ಸ್ಕ್ಯಾಮ್. ಸೊ ಇಂಥ ಸ್ಕ್ಯಾಮ್ ನಿಲ್ಲಿಸಬೇಕಂತ ಹೇಳಿದ್ರೆ, ಈ ಸ್ಕ್ಯಾಮ್ ಗೆ ಒಳಗಾಗಿರುವ ವಿದ್ಯಾರ್ಥಿಗಳು ಯಾರೆಲ್ಲ ಇದೀರಿ, ಈ ವಿಡಿಯೋನ ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದೀರಿ, ಇಂಥ ಕಷ್ಟನ ಯಾರೆಲ್ಲ ಅನುಭವಿಸಿದ್ರಲ್ವ ವಿದ್ಯಾರ್ಥಿಗಳು, ಎಲ್ಲರೂ ನಂಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಇದನ್ನ ನಮ್ಮ ಕಮಿಷನರಿಗೆ ಹಾಗೂ ಉನ್ನತ ಆಫೀಸರ್ಸ್ಗೆ ತಿಳಿಸಿ ಇಂಥ ಸ್ಕ್ಯಾಮ್ಸ್ ಗಳನ್ನ ನಿಲ್ಲಿಸಬೇಕು ಮೊದಲನೇದಾಗಿ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ಸುಮ್ಮನೆ ಉಪಯೋಗ ಮಾಡ್ತಿದ್ದಾರೆ, ಹಣ ಲೂಟಿ ಮಾಡ್ತಾರೆ. ಹೇ ಯಾವ ತರ ಎಲ್ಲ ಹಣ ಲೂಟಿ ಮಾಡ್ತಾರೆ ಅಂತ ಇದೆ ಇದೊಂದು ಸಾಕ್ಷಿ ಅಂತ ಹೇಳ್ಬಹುದು. ಸೊ ಆದಷ್ಟು ಬೇಗ ರಾಜ್ಯದಲ್ಲಿ ನಡೆಯುವ ಇಂಥ ಸ್ಕ್ಯಾಮ್ ಗಳನ್ನ ನಿಲ್ಲಿಸಬೇಕು ಅಂತ NSUI ಸಂಘಟನೆ ಡಿಸೈಡ್ ಮಾಡಿದೆ. ಸೊ NSUI ಸಂಘಟನೆ ವಿದ್ಯಾರ್ಥಿಗಳ ಪರ ಇದೆ ಅಂತ ಹೇಳಲು ಇಚ್ಛಿಸುತ್ತೇನೆ. ಈ ತರ ನಡೆಯುತ್ತಿರುವ ಸ್ಕ್ಯಾಮ್ಸ್ ನ ಆದಷ್ಟು ಬೇಗ ನಿಲ್ಲಿಸಬೇಕು. ನಮ್ಮ ಕಮಿಷನರ್ ಗೆ ಮನವಿಯನ್ನು ನೀಡಿ ಹಾಗೂ ನಮ್ದು ಸೈಬರ್ ಕ್ರೈಮ್ ಅವರಿಗೆ ಮನವಿ ನೀಡಿ, ಇಂಥ ಯಾವ್ದೆಲ್ಲ ಸ್ಕ್ಯಾಮ್ಸ್ ನಡೀತಾ ಇಂಥ ಯಾವ್ದೆಲ್ಲ ಫೇಕ್ ಕನ್ಸಲ್ಟೆನ್ಸಿಗಳಿದೆ ಅದನ್ನೆಲ್ಲ ಆದಷ್ಟು ಬೇಗ ರದ್ದು ಬಂದ್ ಮಾಡಬೇಕು, ಅದರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು. ಯಾಕಂದ್ರೆ ಫೇಕ್ ಕನ್ಸಲ್ಟೆನ್ಸಿ ಅವರು ಹಣ ಮಾಡ್ತಿದ್ದಾರೆ, ವಿದ್ಯಾರ್ಥಿಗಳಿಗೆ ಜಾಬ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ತಿದ್ದಾರೆ. ಇಂಥ ಕನ್ಸಲ್ಟೆನ್ಸಿ ಅನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹೆಸರು ಡೀಟೇಲ್ಸ್ ಎಲ್ಲ ನಾವೇ ಕೊಡ್ತೀವಿ, ಸರ್ಕಾರಕ್ಕೆ ಮನವಿ ಕೊಡ್ತೀವಿ, ಈ ತರ ಯಾವ್ಯಾವ ಫೇಕ್ ಕನ್ಸಲ್ಟೆನ್ಸಿಗಳು ಹಣ ಮಾಡ್ತಿದ್ದಂತ, ಇಂಥ ಕನ್ಸಲ್ಟೆನ್ಸಿಗಳನ್ನು ಆದಷ್ಟು ಬೇಗ ಬಂದ್ ಮಾಡ್ಬೇಕು ಅಂತ ಹೇಳುತ್ತಾ NSUI ಕರ್ನಾಟಕದ ಪರವಾಗಿ ವಿದ್ಯಾರ್ಥಿಗಳು ಇಲ್ಲಿ ಅವರು ನಿಂತಿದ್ದಾರೆ. ಇನ್ನು ಮುಂದೆ ನೀವು ನಿಲ್ಬೇಕು. ಈ ಸ್ಕ್ಯಾಮ್ ಏನಿದೆ ಕನ್ಸಲ್ಟೆನ್ಸಿಯಿಂದ ಆಗ್ತಿರೋದು, ನಿಮ್ಗೆ ಯಾರಿಗೆಲ್ಲ ಇಂಥ ಸ್ಕ್ಯಾಮ್ ಆಗಿದೆ, ಯಾರೆಲ್ಲ ಇಂಥ ತುಂಬಾ ಕಷ್ಟ ಅನುಭವಿಸಿದ್ರಿ, ಎಲ್ಲರೂ ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ವಾಟ್ಸ್ಆಪ್ ನಂಬರ್ ಅಥವಾ ನಂಗೆ ಫೋನ್ ಮಾಡಿ ಡೀಟೇಲ್ಸ್ ಕೊಡಿ. ನಿಮ್ದು ಯಾವ್ಯಾವ ಕನ್ಸಲ್ಟೆನ್ಸಿಯಿಂದ ನಿಮ್ಗೆ ಮೋಸ ಆಗಿದೆ, ಇದ್ರ ಬಗ್ಗೆ ದೊಡ್ಡ ಧ್ವನಿಯನ್ನೆತ್ತಲು ನಾವು ಮುಂದಾಗಿದ್ದೀರಿ ಅಂತ ಹೇಳಲು ಇಚ್ಛಿಸುತ್ತೇನೆ.